ವೀಕ್ಷಕರೆ ನಮಸ್ಕಾರ, ಎಸ್ ಎಂ ಟಿವಿಗೆ ಸ್ವಾಗತ. ಇವತ್ತು ನಾನು ಹೇಳ್ತಿರೋ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಹುಟ್ಟಿಸುವಂಥದ್ದು. ಅಷ್ಟೇ ಅಲ್ಲ, ಬಿ ಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರನ್ನು ದಂಗುಬಡಿಸತಕ್ಕಂಥ ಸುದ್ದಿ. ಅಷ್ಟಕ್ಕೂ ಆ ಸುದ್ದಿ ಏನಂತೀರಾ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಿ ಎಸ್ ಯಡಿಯೂರಪ್ಪ ಕುಟುಂಬದಲ್ಲಿ ಹುಳಿ ಹಿಂಡುವ ಕೆಲಸ ನಡೆದಿತ್ತ, ಕುಟುಂಬವನ್ನು ಒಡೆಯಲು ಷಡ್ಯಂತ್ರ ನಡೆದಿತ್ತ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಅಷ್ಟಕ್ಕೂ ಈ ಷಡ್ಯಂತ್ರ ನಡೆದಿದ್ದಾದರೂ ಏಕೆ, ಮತ್ತು ಯಾರ ವಿರುದ್ಧ ಈ ಷಡ್ಯಂತ್ರ ನಡೆದ್ದು, ಮತ್ತು ಕುಟುಂಬವನ್ನು ಒಡೆಯಲು ಕಾಣದ ಕೈಗಳು ಪ್ರಯತ್ನಿಸಿದ್ದಾಕೆ, ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಪ್ಪ ಅಂದರೆ, ಮೊನ್ನೆ ಅಷ್ಟೇ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಕಳೆದ ಶುಕ್ರವಾರ ತಮ್ಮ ಕಿರಿಯ ಪುತ್ರ ವಿಜಯೇಂದ್ರ ಅವರು ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಎಂದು ಹೇಳಿದರು. ಈ ಮೂಲಕ ತಮ್ಮ ಉತ್ತರಾಧಿಕಾರಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದರು. ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ವಿರೋಧಿ ಪಾಳಕ್ಕೆ ಮತ್ತು ಯಡಿಯೂರಪ್ಪ ಅವರನ್ನು ಕಂಡರಾಗದ ರಾಜಕಾರಣದಲ್ಲಿನ ಕಾಣದ ಕೈಗಳು ಅವರ ಕುಟುಂಬವನ್ನು ಒಡೆಯೋದಕ್ಕೆ ಯತ್ನಿಸಿವೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಅಷ್ಟಕ್ಕೂ ಅಂದರೆ ಸಿ ಎಂ ಹುದ್ದೆಯಿಂದ ಕೆಳಗಿಳಿದ ಮೇಲೆ 8 ತಿಂಗಳ ನಂತರ ತಮ್ಮ ಪುತ್ರ ವಿಜಯೇಂದ್ರ ಅವರನ್ನು ಉತ್ತರ ಅಧಿಕಾರಿಯಾಗಿ ತರಾತುರಿಯಲ್ಲಿ ಘೋಷಣೆ ಮಾಡಿದ್ದಕ್ಕೆ ಇದುವೇ ಕಾರಣ ಎಂದು ಹೇಳಲಾಗುತ್ತೆ. ಅದೇನಪ್ಪ ಅಂದರೆ, ವಿಜಯೇಂದ್ರ ಅವರನ್ನು ರಾಜಕೀಯವಾಗಿ ಮುಗಿಸಲು ಕುತಂತ್ರ ನಡೆದಿರುವ ಕುರಿತು ಅವರ ಗಮನಕ್ಕೆ ಬಂದಿದೆ. ಹೀಗಾಗಿ ಅವರು ಬಿ ವೈ ವಿಜಯೇಂದ್ರ ಅವರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಎಂದು ಹೇಳಿದರು. ಅಂದರೆ ಈ ಶುಕ್ರವಾರ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಮರುದಿನ ಅಂದರೆ ಶನಿವಾರ ಹೈಕಮಾಂಡ್ ಸಲಹೆ ಮೇರೆಗೆ ಯು ಟರ್ನ್ ತಗೊಂಡಿದ್ದರು. ಹಾಗಾದರೆ ಬಿ ಎಸ್ ವೈ ತರಾತುರಿಯಲ್ಲಿ ಈ ಒಂದು ಹೇಳಿಕೆಯನ್ನು ನೀಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಶಿಕಾರಿಪುರದಿಂದ ಬಿ ವೈ ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿಗಳು ಕ್ಷೇತ್ರದಲ್ಲಿ ಅಲ್ಲದೆ ರಾಜ್ಯದಲ್ಲಿ ಹರಿದಾಡತೊಡಗಿದ್ವು. ಅಂದರೆ ಬಿ ಎಸ್ ವೈ ಅವರ ಹಿರಿಯ ಪುತ್ರನಾಗಿರ್ತಕ್ಕಂಥ ಹಾಗೂ ಶಿವಮೊಗ್ಗದ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು 2023 ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿಗಳು ದಟ್ಟವಾಗಿ ಹರಡಿದ್ವು. ಇದನ್ನು ಈ ವಿಷಯ ಕಿವಿಗೆ ಬಿದ್ದಂಥ ಯಡಿಯೂರಪ್ಪ ಅವರು ಅಂದರು, ಎಲ್ಲೋ ಒಂದು ಕಡೆ ರಾಜಕೀಯ ಮುಖ್ಯ ಭೂಮಿಕೆಯಿಂದ ವಿಜಯೇಂದ್ರ ಅವರನ್ನು ಮೂಲೆ ಗುಂಪು ಮಾಡುವ, ಇಲ್ಲವೇ ಯಾವುದೇ ಸ್ಥಾನಮಾನ ನೀಡದೆ ಕುರಿತು ಅವರ ಪ್ರಭಾವವನ್ನು ಕುಗ್ಗಿಸುವ ಮತ್ತು ಮೂಲೆ ಗುಂಪು ಮಾಡುವ ಕುರಿತು ಕಾಣದ ಕೈಗಳು, ಅದರಲ್ಲೂ ಯಡಿಯೂರಪ್ಪ ವಿರೋಧಿ ಪಾಳೆ ಈ ಒಂದು ಕಾರ್ಯತಂತ್ರವನ್ನು ಹೆಣೆದಿತ್ತು ಎಂದು ಮೂಲಗಳು ಹೇಳ್ತವೆ. ಇದನ್ನು ಅರ್ಥೈಸಿಕೊಂಡ ಕಾಣದ ಕೈಗಳ ಷಡ್ಯಂತ್ರವನ್ನು ಹರಿತುಕೊಂಡ ಬಿ ಎಸ್ ಯಡಿಯೂರಪ್ಪ ಅವರು ದಿಢೀರ್ನೇ ಆಗಿ ಶಿಕಾರಿಪುರದಿಂದ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಎಂದು ಘೋಷಿಸಿಬಿಟ್ಟಿದ್ದರು. ಈ ಒಂದು ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿತ್ತು. ಅಷ್ಟೇ ಅಲ್ಲ, ನಿನ್ನೆ ಅಷ್ಟೇ ವಿಜಯೇಂದ್ರ ಅವರು ಹೇಳಿದ್ದು ಏನಪ್ಪ ಅಂದರೆ, ನನಗೆ ರಾಜಕೀಯ ಮಾತ್ರವಲ್ಲ ಚೆಸ್ ಆಡುವ ಗೊತ್ತು ಎಂದು ಹೇಳುವ ಮೂಲಕ ತಮ್ಮ ವಿರೋಧಿ ಪಾಳ್ಯಕ್ಕೆ ತಾವು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಬಗ್ಗುವ ವ್ಯಕ್ತಿಯಲ್ಲ ಅಂತ ಸಂದೇಶವನ್ನು ಅವರು ಕಳಿಸಿದ್ದಾರೆ. ಒಟ್ಟಾರೆಯಾಗಿ ಬಿ ಎಸ್ ವೈ ಕುಟುಂಬವನ್ನು ಒಡೆಯಲು ಸಂಚು ರೂಪಿಸಲಾಗಿತ್ತ ಎಂಬುವ ಕುರಿತು ಅನುಮಾನಗಳು ಕೂಡ ದಟ್ಟವಾಗಿವೆ. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ನಿನ್ನೆ ಒಂದು ಈ ಹೇಳಿಕೆಯನ್ನು ಕೊಟ್ಟಿದ್ದು. ಒಟ್ಟಾರೆಯಾಗಿ ವಿಜಯೇಂದ್ರ ಅವರ 2023 ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡುವ ಕುರಿತು ಬಿ ಎಸ್ ಯಡಿಯೂರಪ್ಪ ಅವರು ಈಗ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ.